ं वन्दे भवघ्नम् अमर प्रसारे अर्पित जीवितं मुदा कृष्णप्रियं भाषणं नमामि उदारं विबुधेशयोगिनं श्रीगुरुभ्यो नमः ಸಾತ್ಯಕಿ ಪ್ರಾಯಶಃ ಸ್ವಲ್ಪ ಈ ಶಂತನುವಿನಂತೇನೆ ಸ್ವಲ್ಪ ಪ್ರಸಿದ್ಧಿ ಅಷ್ಟಕ್ಕಷ್ಟೇ ಅಂತ ಪಾಂಡವರ ಪ್ರಸಿದ್ಧಿ ಹೇಗಿತ್ತೋ ದುರ್ಯೋಧನನ ಪ್ರಸಿದ್ಧಿ ಹೇಗೆ ಭಾರೀ ಇತ್ತೋ ಆ ರೀತಿಯಲ್ಲಿ ಇವರ ಪ್ರಸಿದ್ಧಿ ಇಲ್ಲ ಆದರೂ ತಾನು ಕೃಷ್ಣನ ಸೇವಾ ವಿಷಯದಲ್ಲಿ ದೊಡ್ಡ ಪಾತ್ರ ವಹಿಸಿದವ ಇವ ಇವನ ಹೆಸರೇನು ನಿಜವಾಗಿ ಇದು ಸಾತ್ಯಕಿ ಅಂಥೇಳಿ ಅಪ್ಪನ ಹೆಸರಿನಿಂದ ಬಂದವ ಇವನಿಗೆ ಇವನ ಅಪ್ಪ ಇಟ್ಟ ಹೆಸರೇನು ಹನ್ನೊಂದನೇ ದಿವಸದಲ್ಲಿ ಹನ್ನೊಂದು ಹದಿನೈದು ದಿವಸದಲ್ಲಿ ಅಂತಂದರೆ ಯುಯುಧಾನ ಎನ್ನುವ ಹೆಸರನ್ನು ಇವನಿಗೆ ಇಟ್ಟಿದ್ದಾರೆ ಅವನನ್ನೇ ಮತ್ತು ಅಪ್ಪನ ಹೆಸರಿನಿಂದ ಅಪ್ಪನ ಗುಣಗಳು ಇವನಲ್ಲಿ ಏನಾದರೂ ಪ್ರಕಟ ಬರುವ ಪ್ರಸಂಗ ಬಂದಾಗ ಓ ಅಪ್ಪನ ಮಗ ಅಂತಂದರು ಅಂದರೆ ಸತ್ಯಕನ ಮಗ ಅಂತಂದರು ಸತ್ಯಕಿ ಅಂತಂದರು ಇನ್ನೂ ಸ್ವಲ್ಪ ಕೆಲವರು ಮುಂದೆ ಹೋಗಿ ಅಜ್ಜನ ಹೆಸರಿನಿಂದಲೇ ಕರೀಲಿಕ್ಕೆ ಶುರು ಮಾಡಿದರು ಶೈನೇಯ ಅಂತ ಕರೀಲಿಕ್ಕೆ ಶುರು ಮಾಡಿದರು ಇವನ ಅಜ್ಜ ಅಪ್ಪನ ಅಪ್ಪ ಅವನ ಶೀನಿ ಅಂತ ಈ ಒಂದು ಶೀನಿ ಒಂದು ಸತ್ಯಕ ಇನ್ನೊಂದು ಯಯುದಾನ ಶಿನಿ ಅಂದರೆ ಶಿನಿ ಅಂತಂದರೆ ಹತ್ರ ಅಲ್ಲ ವೈಯಾಕರಣರ ಹತ್ರ ಕೇಳಿದರೆ ಅವರು ಶೇತೆ ಇತಿ ಶಿನಿ ಅಂತಂದು ಬಿಟ್ಟರು ಮಲಗುವವ ಅಂತಂದು ಬಿಟ್ಟರು ಮಲಗುವವನನ್ನು ಶಿನಿ ಎನ್ನುವ ಶಬ್ದದಿಂದ ಕರೀತಾರೆ ಅಂತ ಮಲಗುವ ಸ್ವಭಾವವೇ ಉಳ್ಳವ ಅಂತಾದರೆ ಅವನನ್ನು ಶಿನಿ ಅಂತ ಕರೀತಾರೆ ಅಂತ ನಮ್ಮಲ್ಲಿ ಕೆಲವರಿಗೆ ನಿದ್ದೆನೇ ಬರೋಲ್ಲ ಕೆಲವರು ನಿದ್ದೆ ಜಾಸ್ತಿ ಬರುತ್ತೆ ಅದಕ್ಕೊಂದು ಹಾಗಾದರೆ ನಿದ್ದೆನೇ ಬಾರದವರು ಮಾತ್ರ ಇಷ್ಟೇ ವ್ಯತ್ಯಾಸ ಏನು ಎಲ್ಲಿ ನಿದ್ದೆ ಇವನಿಗೆ ಅದನ್ನೇ ಕೃಷ್ಣ ಗೀತೆಯಲ್ಲಿ ಅಂದಿದ್ದಾಲ್ವೋ ಯಾ ನಿಶಾ ಸರ್ವಭೂತಾಂ ಯಸ್ಯಾಂ ಜಾಗೃತಿ ಸಂಯಮೀ ಸಾ ನಿಶಾ ಪಶ್ಯತಃ ಮುನೇಹೆ ಅಂತ ಹೇಳಿ ಪಶ್ಯತಃ ಭಗವಂತಂ ಪಶ್ಯತಃ ಮುನೇಹೆ ಆದ್ದರಿಂದಲೇ ಮೌನಿಯಾಗಿರತಕ್ಕಂಥವನಿಗೆ ಲೋಕದ ವಿಷಯದಲ್ಲಿ ರಾತ್ರಿ ರಾತ್ರಿ ಅಂದರೆ ರಾತ್ರಿಯಲ್ಲಿ ಏನೂ ಕಾಣಿಸೋಲ್ಲ ತಾನೇ ಅದೇ ರೀತಿ ಅವನಿಗೆ ಲೌಕಿಕವಾದಿಯೇನು ಕಾಣಿಸೋಲ್ಲ ಯಾವಾಗ ಪಶ್ಚತಃ ಭಗವಂತಂ ಪಶ್ಚತಃ ಅಂತ ಅದೇ ರೀತಿಯಲ್ಲಿ ಇವನು ಶಿನಿ ನಾವು ಯಾವುದರ ವಿಷಯದಲ್ಲಿ ಎಚ್ಚರಿಕೆಯಲ್ಲಿರ್ತೇವೋ ಆ ವಿಷಯದಲ್ಲಿ ಇವನಿಗೆ ನಿದ್ದೆ ಆದ್ದರಿಂದ ಇವನನ್ನು ಶಿನಿ ಅಂತ ಕರೆದರು ಹಾಗಾದರೆ ಋಷಿಗಳು ಕಾಣುವ ವಿಷಯದಲ್ಲಿ ಎಚ್ಚರಿಕೆ ಇದ್ದುಕೊಂಡು ಲೌಕಿಕರು ಕಾಣತಕ್ಕಂಥ ವಿಷಯದಲ್ಲಿ ನಿದ್ ನಿದ್ದೆ ಮಾಡತಕ್ಕಂಥವರನ್ನು ಅಂದರೆ ಅದರ ಕಡೆಗೆ ತಲೆ ಹಾಕದವನನ್ನು ಆ ಗೊಡವೆಗೆ ಹೋಗದವನನ್ನು ಶಿನಿ ಅಂತ ಕರೆದರು ಲೋಕದ ವಿಷಯದಲ್ಲಿ ಚೆನ್ನಾಗಿ ಎಚ್ಚರಿಕೆಯಲ್ಲಿದ್ದು ಭಗವಂತನ ಬಗ್ಗೆ ನಿದ್ರೆ ಮಾಡತಕ್ಕಂಥವ್ರನ್ನು ಶನಿ ಅಂತ ಕರೆದ್ರು ಅಷ್ಟೇ ವ್ಯತ್ಯಾಸ ಶಿನಿ ಮತ್ತು ಶನಿ ಅಂತಾರೆ ಅಲ್ಲಿ ಚೂರು ಚೂರು ವ್ಯತ್ಯಾಸ ಒಂದು ಇಕಾರ ತೆಗೆದುಬಿಟ್ರೆ ಸರಿ ಅಷ್ಟೇ ಅದು ಶನಿಯಿಂದ ಬಿಡುತ್ತೆ ಅಂತ ಆದ್ದರಿಂದ ನಮ್ಮಲ್ಲಿ ಲೋಕದಲ್ಲಿ ಈಗಲೂ ಉಂಟು ಏನು ಅಂತೆ ಹೊಗ್ತ ನೋಡಿ ಭಾ ಮಲಗುವುದು ಮಲಗುವುದು ಎಲ್ಲರಿಗೂ ನಾವು ಬೈಯೋದು ಮಾತ್ರ ಶನಿಯಂತೆ 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 ಅಂತಲೇ ಬಯ್ಯೋದು ಆ ರೀತಿಯಲ್ಲಿ ಇವ ಶನಿ ಇಷ್ಟು ಅಲ್ಲದೆ ಇನ್ನೂ ಅವನ ಗುಣಗಾನ ಮಾಡ್ತಾರೆ ಅಂದರೆ ಯಾಕೆ ಆ ಗುಣ ಇವ ಯೂಧಾನನಲ್ಲಿ ಬಂದಿದೆ ಏನು ಅಂತಂದರೆ ಅದು ಶಿನೋತೀತಿ ಶಿನಿಹಿ ಅಂತ ಶಿನೋತಿ ಅಂತಂದರೆ ತನೂ ಕರೋತಿ ಇತ್ಯರ್ಥ ತನು ಕರೋತಿ ಅಂತಂದರೆ ಕೆತ್ತುವುದು ಅಂತ ಅರ್ಥ ಈ ಶತ್ರುಗಳಲ್ಲಿ ಭಾರಿ ಅಹಂಕಾರ ಇರುತ್ತಲ್ಲ ಅಂತಹ ಶತ್ರುಗಳ ಅಹಂಕಾರವನ್ನು ಕೆತ್ತಿ 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 ಯೋಗ್ಯ ವ್ಯಕ್ತಿ ಅಂತಾದರೆ ಅವನನ್ನು ಸರಿಯಾಗಿ ಇಡ್ತಾನೆ ಇಲ್ಲ ಪೂರಾ ಕೆತ್ತಿ ಬಿಸಾಡ್ತಾನೆ ಆದ್ದರಿಂದ ತನೂಕರಣೆ ಇತಿಹೇತೋ ಇವನನ್ನು ಶಿನಿ ಎನ್ನುವ ಶಬ್ದದಿಂದ ಕರೆದರು ಅಥವಾ ತನ್ನನ್ನೇ ಏನು ಮಾಡ್ತಾ ಇದ್ದಂತೆ ಶತ್ರುಗಳಿಗೆ ತೀಕ್ಷ್ಣೀಕರೋತಿ ಇತಿ ಶಿನಿ ಅಬ್ಬಾ ಇವ ಶತ್ರುಗಳು ಎದುರಿಗೆ ಹೋದ ಹೋದರೆ ಸಾಕಂತೆ ತೀಕ್ಷ್ಣವಾದ ದರ್ಶನ ಶತ್ರುಗಳಿಗೆ ಇವನದ್ದು ಆಗುತ್ತಿತ್ತಂತೆ ಹಾಗಾದರೆ ಶತ್ರುಗಳ ಬಳಿಗೆ ಹೋಗುವಾಗ ತುಂಬ ಇದ್ದ ನಿಶಿತವಾಗಿರ್ತಾ ಇದ್ದ ಇದ್ದ ಆದ್ದರಿಂದಲೂ ಇವನನ್ನು ಶಿನಿ ಅಂತ ಕರೆದರು ಆ ಅಪ್ ಅಜ್ಜನ ಗುಣಗಳನ್ನು ಇಟ್ಟುಕೊಂಡು ತಾನು ಬಂದವ ಆವಾಗ ಆವಾಗವಾಗ ಗುಣಗಳನ್ನು ವಿಶೇಷವಾಗಿ ಈಗ ವಿದ್ವಾಂಸರು ಹೇಳಿದಂತೆ ಮಹಾಭಾರತ ಯುದ್ಧದಲ್ಲಿ ಪ್ರಕಟ ಮಾಡಿದವ ಆದ್ದರಿಂದ ಅವನನ್ನು ಶೈನೇಯ ಎನ್ನುವ ಶಬ್ದದಿಂದಲೂ ಕರೆದರು ನಿಜವಾದ ಹೆಸರು ಯುಯುಧಾನ ಯುಧಾನ ಯುಯುಧಾನ ಯುಧಾನ ಯುದ್ಧತಿ ಯುಧಾನ ಅಂತ ಅಲ್ಲೇ ಮಾಡಿಕೊಳ್ಳೋಣ ಏನು ಹೋರಾಡುವವ ಅಂತ ಯುಧಾನ ಶಬ್ದ ಕರ್ತ ಹೋರಾಡುವವ ತನ್ನಲ್ಲೇ ಆಂತರಿಕವಾಗಿ ಹೋರಾಡಿಕೊಳ್ತಾನೆ ಭಾಕ್ಯದಲ್ಲಿಯೂ ಕೂಡ ಹೋರಾಡ್ತಾನೆ ಆದ್ದರಿಂದ ಯುಧಾನ ಅಂತ ಕರೆದರು ಆದರೆ ಎಲ್ಲ ಹೋರಾಟವನ್ನು ಭಗವಂತನ ಯಜ್ಞ ಎನ್ನುವ ದೃಷ್ಟಿಯಿಂದ ಮಾಡ್ತಾ ಇದ್ದಂತೆ ಆದ್ದರಿಂದ ಅವನನ್ನು ಯುಯುಧಾನ ಅಂತ ಕರೆದರು ಯಾ ಯಾ ಹೋಗಿ ಯು ಮತ್ತು ಯುಧಾನ ಯಾ ಅಂದರೆ ಎಮ್ ಯಜ್ಞ ಏನು ಮಹಾ ಯಜ್ಞ ಊ ಅಂತಂದು ಬಿಟ್ಟರೆ ಉತ್ಕೃಷ್ಟವಾದ ಯಜ್ಞ ತೃತೀಯ ಅತಿಶಯೇ ಆ ದೃಷ್ಟಿಯಲ್ಲಿ ಯುಯುಧಾನ ಪ್ರತಿಯೊಂದು ತನ್ನ ಜೀವನದ ಕ್ರಮವನ್ನು ಕೂಡ ಭಗವಂತನ ಇದೊಂದು ಯಜ್ಞ ಎನ್ನುವ ಭಾವನೆಯಿಂದ ಮಾಡ್ತಾ ಇದ್ದ ಆ ದೃಷ್ಟಿಯಿಂದಲೇ ಏನು ಈಗ ವಿದ್ವಾಂಸರು ಹೇಳಿದಂತೆ ಒಂದು ಸಂದರ್ಭದಲ್ಲಿ ಸೌಮದತ್ತಿಯ ಕೈಗೆ ಸಿಕ್ಕಿ ಏನು ಈಗ ತಲೆ ಹೋಗುತ್ತ ಆ ಹಂತಕ್ಕೆ ಬಂದಿದ್ದ ಸಾತ್ಯಕ್ಕೆ ಕೃಷ್ಣನ ಪಕ್ಷದಲ್ಲೇ ಇದ್ದಾವೆ ಯಾಕೆಂದರೆ ಸ್ವಯಂ ಕೃಷ್ಣ ಪಕ್ಷ ಆದ್ದರಿಂದ ಕೃಷ್ಣ ಪಕ್ಷ ಕೃಷ್ಣ ಯುಧಾನಾಭಿಧೇಯ ಕೃಷ್ಣ ಪಕ್ಷ ಯುಯುಧಾನ ಅಭಿಧೇಯ ಗರುತ್ಮತಃ ಅಂಶೇನ ಯುತಃ ಬಭುವ ಭೂಮಿಯಲ್ಲಿ ಅವತರಿಸಿದ ಕೃಷ್ಣನ ಸೇವೆ ಮಾಡಬೇಕು ಅಂತ ಯಾರಿಗೆ ಕೃಷ್ಣ ಪಕ್ಷದ ಅಭಿಮಾನಿಗೆ ಆಸೆ ಆಯಿತು ಆದ್ದರಿಂದ ಭೂಮಿಗೆ ಇಳ್ಕೊಂಡು ಬಂದ ಯಾರಲ್ಲಿ ಯಾರಿಗೆ ಮೊಮ್ಮಗನಾಗಿ ಬಂದ ಶಿನಿಗೆ ಮೊಮ್ಮನಾಗಿ ಬೊಮ್ಮಗನಾಗಿ ಬಂದ ಅದೇ ನೋಡಿ ಶಿನಿಯ ಗುಣ ಬಂತ ಇವನಲ್ಲಿ ಏನು ಇವ ಕೃಷ್ಣ ಪಕ್ಷದ ಅಭಿಮಾನಿ ಕೃಷ್ಣ ಪಕ್ಷದ ಕೆಲಸ ಏನು ಹೇಳಿ ಕೆತ್ತುವುದು 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 ಶುಕ್ಲ ಪಕ್ಷದ ಅಭಿಮಾನಿ ಧರ್ಮ ಏನು ಹೇಳಿ ಜೋಡಿಸುವುದು 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 ಆದ್ದರಿಂದ ಶುಕ್ಲ ಪಕ್ಷದಲ್ಲಿ ಚಂದ್ರ ಜೋಡಿಸ್ಕೊಂಡು 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 ಬೆಳೀತಾ ಹೋಗ್ತಾನೆ ಕೃಷ್ಣ ಪಕ್ಷದ ಚಂದ್ರ ಕ್ಷಣಿ ಕ್ಷೀಣಿಸ್ತಾ ಕ್ಷೀಣಿಸ್ತಾ ತನೂಕರಣೆ ತನೂಕರ್ಣೆ ತನೂಕರಣೆ ಆದ್ದರಿಂದ ಆ ತನ್ನ ಮೂಲರೂಪದ ಗುಣವನ್ನು ಹಿಡ್ಕೊಂಡು ಬಂದ ಅಜ್ಜನ ಮೂಲಕ ಅದನ್ನು ಪ್ರಕಟ ಮಾಡಿಕೊಂಡ ಆದ್ದರಿಂದ ಇಂತಹ ಕೃಷ್ಣ ಪಕ್ಷ ಅಭಿಧೇಯ ಕೃಷ್ಣ ಪಕ್ಷಾಭಿದೇಯಃ ಗರುತ್ಮತಃ ಅಂಶೇನ ಯುಕ್ತ ಯುಯುಧಾನಾಭೇಯ ಬಬುವ ಇಷ್ಟೇ ಅಲ್ಲ ಭಾರಿ 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 ಅವನಲ್ಲಿ ಏನು ಈ ನಲವತ್ತೊಂಬತ್ತು ಮರುತ್ತುಗಳಲ್ಲಿ ಒಬ್ಬ ಇದ್ದಾನೆ ಯಾರವ ಸಂವಹ ಅಂತ ಒಬ್ಬ ಮರುತ್ತು ಅವನೂ ಹೋಗಿ ಸೇರಿಕೊಂಡ ಅಂತ ಇವನಲ್ಲಿ ಈ ಇವನಲ್ಲಿ ಸೇರಿಕೊಂಡರೆ ನಾನು ಕೃಷ್ಣ ಪಕ್ಷದವನೇ ಆಗುತ್ತೇನೆ ಅಂತ ಇಲ್ಲದಿದ್ದರೆ ರಾಮ ಪಕ್ಷನಾಗುವ ಪ್ರಸಂಗ ಬರಬೇಕಾದೀತು ಅಂತ ರಾಮಪಕ್ಷ ಅಂದರೆ ಸೀತಾಪತಿ ಶ್ರೀ ಶ್ರೀ ಸೀತಾಪತಿ ರಾಮ ಅಲ್ಲ ಮತ್ತು ಬಲರಾಮ ಯಾರಿಗೆ ಕೃಷ್ಣನಿಗಿಂತಲೂ ಬಲ ಕಮ್ಮಿಯೋ ಆದ್ದರಿಂದ ಬರೇ ರಾಮ ಅಂತಂದುಕೊಂಡ್ರೆ ಅವನ ಬಲ ಬರುವುದಿಲ್ವೋ ಆದ್ದರಿಂದ ಬಲ ಅಂತ ಒಂದು ಶಬ್ದ ಸೇರಿಸಬೇಕಾದೀತೋ ಇಲ್ಲದಿದ್ದರೆ ಎಲ್ಲರೂ ಕೂಡ ಬಲರಾಮನ ಪಕ್ಷದಲ್ಲಿ ಇವ ಒಬ್ಬ ಮಾತ್ರ ಕೃಷ್ಣನ ಪಕ್ಷದಲ್ಲಿ ಯಾಕೆ ಸ್ವಯಂ ಕೃಷ್ಣ ಪಕ್ಷ ಆದ್ದರಿಂದ ಯಾವ ಸಂದರ್ಭದಲ್ಲಿ ಸುಭದ್ರಾಹರಣದ ಸಂದರ್ಭದಲ್ಲಿ ಗುಟ್ಟಲಿ ವಿವಾಹದ್ದಲೂ ತುಂಬ ಏನು ರಹಸ್ಯ ತುಂಬ ರಹಸ್ಯ ಯಾರೆಲ್ಲ ಇದ್ರಂತೆ ಆ ವಿವಾಹದ ಸಂದರ್ಭದಲ್ಲಿ ಆದದ್ದು ಗೋಧೂಳಿ ಲಗ್ನದಲ್ಲಿ ಅಲ್ಲಿಂದ ಮತ್ತೆ ಲೋಕದಲ್ಲಿ ಚಾಲ್ತಿಯಾಯಿತು ಸಾ ಕಾಣುತ್ತೆ ಏನು ಗೋಧೂಳಿ ಲಗ್ನದಲ್ಲಿ ಗೋಧೂಳಿ ಲಗ್ನದಲ್ಲಿ ಲಗ್ನ ಮಾಡಬಹುದು ಅಂತ ಅದಕ್ಕೆ ನಾಂದಿ ಹಾಕಿದವ ಕೃಷ್ಣ ತನ್ನ ತಂಗಿ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಕರ್ಕೊಂಡು ಹೋಗು ಅಂತ ಹೇಳುವ ಮೂಲಕ ಕೃಷ್ಣ ತತಃ ಪುರುಹೂತೇನ ಸಾಕಂ ಯಾಕೆ ಹುಡುಗನ ಕಡೆಯವರು ಬೇಕಲ್ಲ ಬರೀ ಹುಡುಗ ಮಾತ್ರ ಇದ್ದರೆ ಸಾಲದು ಹುಡುಗನ ಅಪ್ಪಮ್ಮನೂ ಬೇಕಲ್ವ ಅರ್ಜುನನಿಗೂ ಸುಭದ್ರೆಗೂ ಎಂತಹ ಪ್ರೀತಿ ಇದ್ದರೂ ಕೂಡ ನೋಡಿ ಅವರು ಎಂದೂ ಕೂಡ ನಾವಿಬ್ಬರು ಎಲ್ಲಿಯಾದರೂ ಓಡಿ ಹೋಗೋಣ ಅಂತ ಹೇಳಲಿಲ್ಲ ಮತ್ತು ಅಪ್ಪಮ್ಮ ಹೇಗೆ ಹೇಳ್ತಾರೆ ಅಪ್ಪಮ್ಮನ ಮಾತಿನಂತೆ ನಡೆದುಕೊಳ್ಳೋಣ ಅಂತ ಆದ್ದರಿಂದ ನಾವು ಈಗಲೇ ನಮ್ಮ ಮಗನಲ್ಲೋ ಮಗಳಲ್ಲೋ ಏನೋ ಓದಲಿಕ್ಕೆ ಅಂತಲೋ ಉದ್ಯೋಗಕ್ಕೆ ಅಂತಲೋ ಹೊರಗೆ ಬಿಡುವುದು ಸಹಜ ಹೋಗಲೇಬೇಕು ಏನು ಮತ್ತೆ ಕೋಣಗಳಂತೆ ಒಳಗೆ ಕಟ್ಟಿ ಹಾಕಿ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಹೊರಗೆ ಬಿಡಲೇಬೇಕು ಹೊರಗಿನ ಪ್ರಪಂಚದಲ್ಲಿ ಏನು ಹೇಗೆ ಎತ್ತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅದು ಬೆಳೆದ ಮಕ್ಕಳು ನಮ್ಮ ಕೈಗೆ ಸಿಗುವುದೂ ಇಲ್ಲ ಪ್ರಾಯಶಃ ಇಂಥ ಸಂದರ್ಭದಲ್ಲಿ ಆ ಮಗನಲ್ಲಿಯೋ ಮಗಳಲ್ಲಿಯೋ ನಾವು ಮಗ ಅಂತಾದರೆ ಅರ್ಜುನನ ಚಿಂತನೆ ಮಾಡಿ ಮಗಳು ಅಂತಾದರೆ ಸುಭದ್ರೆ ಚಿಂತನೆಯನ್ನು ಮಾಡಿ ಹೊರಗೆ ಕಳಿಸಿದರೆ ಆವಾಗ ಹೊರಗೆ ಹೋದಾಗ ಇವರು ಏನಾದರೂ ಪ್ರಸಂಗ ಬಂದರೂ ಕೂಡ ಇದೊಂದು ತಡೆ ನಿಲ್ಲುತ್ತೇನು ಅಂತ ಅಪ್ಪಮ್ಮನ ಒಪ್ಪಿಗೆ ಇದ್ದಾಗ ಮಾತ್ರ ನಾವು ಲಗ್ನ ಆಗೋಣ ಎನ್ನತಕ್ಕಂಥ ಒಂದು ಬಂತು ಅಪ್ಪಮ್ಮ ಈ ಜನ್ಮದಲ್ಲಿ ಗೆದ್ದರು ಅದಕ್ಕೋಸ್ಕರವೇ ಕಾಣುತ್ತೆ ಕೃಷ್ಣ ಮುಂದೆ ಭವಿಷ್ಯತ್ತಿನಲ್ಲಿ ಹೀಗೆಲ್ಲ ಆಗುತ್ತೆ ಮುಂದೆ ಭವಿಷ್ಯತ್ತಿನಲ್ಲಿ ಕರೋನಾ ಬರುತ್ತೆ ಆದ್ದರಿಂದ ಅದಕ್ಕೆ ಬೇಕಾದ ಔಷಧಿಯನ್ನು ಈಗಲೇ ದ್ವಾಪರಯುಗದ ಅಂತ್ಯದಲ್ಲೇ ತಯಾರು ಮಾಡಿ ಇಡೋಣ ಅಂಥೇಳಿ ಕರೋನಾ ಅಂದರೂ ಗೊತ್ತಿಲ್ಲದೆ ಹರಡುವುದಕ್ಕೆಲ್ವ ಕರೋನಾ ಅಂತ ಹೆಸರು ಇದು ಕೂಡ ಗೊತ್ತಿಲ್ಲದೆ ಲಗ್ನ ಆಗುವ ಪ್ರಸಂಗಕ್ಕೆ ಬಂದದ್ದಕ್ಕೆ ಕರೋನಾ ಅಂತಲೇ ಹೆಸರನ್ನು ಇಟ್ಟು ಬಿಟ್ಟರೋ ಏನೋ ಹಾಗಾದರೆ ಇಂತಹ ಸಂದರ್ಭ ಏಕೆ ಬೇಕಾಗಿರತಕ್ಕಂಥ ಈ ಇನ್ನೂ ಲಸಿಕೆ ಸಿಕ್ಕಿಲ್ಲ ಕಾಣುತ್ತೆ ಆದರೆ ಕೃಷ್ಣ ಮಾತ್ರ ಇಂಥ ಅದು ಲಗ್ನದ ಕರೋನಾ ಏನತಕ್ಕಂಥ ಅದಕ್ಕೆ ಮಹಾಭಾರತದ ಅಂತ್ಯದಲ್ಲೇ ದ್ವಾಪರದ ಅಂತ್ಯದಲ್ಲೇ ತಾನು ಔಷಧಿ ತಯಾರು ಮಾಡಿಟ್ಟಿದ್ದಾನೆ ಏನು ಅದರಿಂದ ಯಾರಿಗೆ ಗೊತ್ತಿತ್ತು ಒಂದು ಕೃಷ್ಣ ಹುಡುಗಿ ಅಣ್ಣ ಯಾಕೆ ಕೃಷ್ಣನದ್ದೇ ತಾನೇ ಅದರಿಂದ ನೇತ ಇರಲೇಬೇಕು ಸಂಯೋಜಕ ವ್ಯವಸ್ ಸಂಯೋಜಕ ಇರಲೇಬೇಕು ಅರ್ಜುನನಿಗೂ ಸುಭದ್ರೆಗೂ ಸಂಯೋಜಕ ಇರಲೇಬೇಕಲ್ಲಿ ಕೃಷ್ಣ ಕೃಷ್ಣ ಪುರುಹೂತ ಸಾಕಂ ತಯೋ ವಿವಾಹಂ ಸಮ್ಯಕ್ ಕಾರ್ಯಾಮ ಸುಭದ್ರ ಮತ್ತು ಅರ್ಜುನರಿಗೆ ವಿವಾಹವನ್ನು ಚೆನ್ನಾಗಿ ಶಾಸ್ತ್ರೀಯವಾಗಿಯೇ ಕೃಷ್ಣ ತಾನು ಮಾಡಿಸಿದೇಗೆ ಪುರುಹೂತೇನ ಸಾಕಂ ಹುಡುಗನ ಅಪ್ಪನ ಅಪ್ಪ ಬರುವಾಗ ಅಮ್ಮ ಬರಲೇಬೇಕು ತಾನೆ ಆಚಾರ್ಯಮೊದರು ಅದನ್ನು ಹೇಳ್ತಾನೆ ಆದರೆ ಇಲ್ಲಿ ಪಕ್ಕ ಪ ಸದ್ಯಕ್ಕೀಗ ಅಪ್ಪನ ಹೆಸರನ್ನು ಯಾಕೆ ದಾನ ಕೊಡುವ ಅಪ್ಪಲು ಅಮ್ಮ ಮುಟ್ಟಿಕೊಳ್ಳುವುದು ಮಾತ್ರ ಆ ದೃಷ್ಟಿಯಲ್ಲಿ ಪುರುಹೂತೇನ ಸಾಕಂ ತಯೋ ವಿವಾಹಂ ಕಾರಯಾಮ ಸ ಸಮ್ಯಕ್ ಆಮೇಲೆ ಮಾತಾ ಪಿತೃಭ್ಯಂ ತನ್ನ ಅಪ್ಪ ಅಮ್ಮ ಕೃಷ್ಣನ ಅಪ್ಪ ಅಮ್ಮ ಮಾತಾ ಪಿತೃಭ್ಯಾಂ ಹಾಗೆ ಹೇಳ್ತಾ ಸಾ ತ್ಯಕೀನಾಪಿ ಯುಕ್ತ ಅಂತ ಒಂದು ಮಾತು ಬೇರೆ ಯಾರಿಲ್ಲ ಅಕ್ರೂರಾಧ್ಯಾ ನೈವ ದಿತ್ಸಂತಿ ಜಿಷ್ಣೋ ಇದಂ ಕೃಷ್ಣಸ್ರಿಯಂ ಇ ಅಪಿ ಅಂತಾರೆ ಅಷ್ಟು ಸ್ಪಷ್ಟ ಚಿತ್ರಣ ಕೊಡ್ತಾರೆ ಗೊತ್ತಂತೆ ಇವರಿಗೆಲ್ಲ ಅಕ್ರೂರಾದಿಗಳು ಅಕ್ರೂರ ಗೊತ್ತು ಎಂಥ ವ್ಯಕ್ತಿ ಅಕ್ರೂರ ಅಂತ ಗೊತ್ತು ನಿನ್ನ ಮೊನ್ನೆ ನೋಡಿದೆವು ಅಕ್ರೂರನ ಬಗ್ಗೆ ಹಬ್ಬ ಹೊರಳಾಡಿದವ ರಥದಿಂದ ಇಳಿದು ಕೃಷ್ಣನ ಕೃಷ್ಣ ಮೆಟ್ಟಿದ ಧೂಳು ಅಂತೇಳಿ ಹೊರಳಾಡಿದಂಥ ಅಕ್ರೂರನಿಗೇನೆ ಕೃಷ್ಣ ಮೋಸ ಮಾಡಿದ ಯಾಕೆ ಮೋಸ ಮಾಡಿದ ನನಗೇನೆ ಮೋಸ ಮಾಡುತ್ತೀಯ ನೀನು ಏನು ಅಂತ ಸುಭದ್ರೆ ದುರ್ಯೋಧನಿಗೆ ಕೊಡುವುದು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ರಾಜ ಬಲರಾಮ ದೇವರು ನಾಳೆ ನಾವು ಅವರ ಕೈ ಕೆಳಗೆ ಕೆಲಸ ಮಾಡುವುದು ಅವರು ಕೃಷ್ಣನ ಕೈ ಕೆಳ ಅಲ್ಲ ಅಂತ ಹೀಗೆ ಹೇಳಿ ನನಗೇನೆ ಮೋಸ ಮಾಡಿ ಅದಕ್ಕೆ ನಿನಗೆ ಕೈ ಕೊಡ್ತೇನೆ ಅಂತ ಹೇಳಿ ಅಕ್ರೂರಾದ್ಯ ಏನು ಇಲ್ಲವೇ ಇಲ್ಲ ಅರ್ಜುನನಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಯದ್ಯಪ್ಪ ಕೃಷ್ಣನಿಗೆ ವಿರುದ್ಧವಾದ ಇದು ಅಂತ ಗೊತ್ತುಂಟು ಗೊತ್ತಿದ್ರೂ ಕೂಡ ಯಾಕೆ ಕೃಷ್ಣ ಏನು ಮಾಡಿದ ಮಾಡುತ್ತೆ ನಿಮಗೆ ಅಂತೇಳಿ ಅವರಿಗೆ ತಿಳಿಸಿಲ್ಲ ಆದರೆ ಸಾತ್ಯಕಿ ಮಾತ್ರ ಒಬ್ಬ ಗಟ್ಟಿಯಾಗಿ ನಿಂತವ ಆದ್ದರಿಂದ ಸಾತ್ಯಕಿಗೆ ಕೃಷ್ಣ ವಿಷಯವನ್ನು ತಿಳಿಸಿದ್ದ ಯಾಕೆ ಸಾತ್ಯಕ್ಕೆ ಕೃಷ್ಣ ಪಕ್ಷ ಸ್ವಯಂ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಸಾತ್ಯಕ್ಕೆ ಆಗಿ ಅವತರಿಸಿದ್ದು ಇಷ್ಟೇ ಅಲ್ಲ ಮತ್ತು ಗರುತ್ಮತಃ ಅಂಶೇರ ಯುಕ್ತಃ ಗರುಡನ ಸನ್ನಿಧಾನವು ಕೂಡ ಅವನಲ್ಲಿತ್ತು ಅಂತ ಗರುಡ ಬೇಕೇ ಬೇಕು ಯಾವ ಸಂದರ್ಭದಲ್ಲಿ ಲಗ್ನದ ಸಂದರ್ಭದಲ್ಲಿ ಗರುಡ ಬೇಕೇ ಬೇಕು ಆದ್ದರಿಂದ ವಾದಿರಾಜ ಸ್ವಾಮಿಗಳು ಲಗ್ನದ ಪೌರೋಹಿತ್ಯ ಅವರಿಗೆ ವಹಿಸಿಕೊಟ್ಟ ಅರಸಪ್ಪ ನಾಯಕ ನೀವೇ ಪುರೋಹಿತರಾಗಬೇಕು ಅಂತ ಮಂತ್ರ ಏನು ಹೇಳಬೇಕು ಅಂತ ವಾದ್ಯರಾಜರು ಕೇಳಿದ್ರಂತೆ ನಾವೆಲ್ಲ ಸ್ವಲ್ಪ ಅಸಂಸ್ಕೃತರು ಹಾಗಂತ ನಮ್ಮಲ್ಲಿ ಭಾವುಕತನ ಚೆನ್ನಾಗಿದೆ ಸಂಸ್ಕೃತ ಬರುವುದಿಲ್ಲ ಅಂತ ಅಷ್ಟೇ ಆದ್ದರಿಂದ ಕನ್ನಡದಲ್ಲಿ ಪೌರೋಹಿತ್ಯ ಮಾಡಿಬಿಟ್ರೆ ಮುಂದೆ ಕನ್ನಡಕ್ಕೆ ಗಲಾಟೆ ಮಾಡ್ತಾರಲ್ಲ ಅವರಿಗೂ ಸ್ವಲ್ಪ ಅನುಕೂಲ ಆದೀತೋ ಏನು ಆದ್ದರಿಂದ ಕನ್ನಡದ ಪೌರೋಹಿತ್ಯ ಬೇಕು ಅಂತ ಕನ್ನಡದ ಮಂತ್ರ ಬೇಕು ಅಂತಂದಾಗ ವಾದ್ಯರಾಜ ಶ್ರೀಪಾದ್ರ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ ಅಲ್ಲಿಂದ ಮಂತ್ರವನ್ನು ಶುರು ಮಾಡಿದವರು ಅಲ್ಲಿ ಏನು ಬಂತು ಗೊತ್ತು ನಮಗೆಲ್ಲ ಶ್ರೋತ್ರಗಳೇ ನಮಗೆಲ್ಲ ಗೊತ್ತು ಈ ಮಂತ್ರದ ಆರಂಭ ಹೇಗುಂಟು ಅಂತೂ ಗೊತ್ತಲ್ಲು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅದೀಗ ಅದನ್ನು ಹೇಳ್ತಾ ಹೋದರೆ ಅದು ಲಕ್ಷ್ಮೀ ಶೋಭಾನ ಉಪನ್ಯಾಸ ಆಗಿಬಿಡುತ್ತೆ ಇಲ್ಲೇ ಕೂತಿದ್ದಾರೆ ಯಜಮಾನರು ಪಕ್ಕದಲ್ಲೇ ಕೂತಿದ್ದಾರೆ ಆದರೂ ಒಂಚೂರು ಏನು ಅಲ್ಲಿ ಪಕ್ಷೀವಾಹನ ಎರಗುವೆ ವಾಹನ ಎರಗುವೆ ಅಂತ ಎರಡು ಸಲ ಉಂಟು ಯಾರ ಕೇಳಿದ್ದಕ್ಕೆ ಕೇಳಿದ್ದಕ್ಕಂದ್ರೆ ವಾದಿರಾಜಿಗೆ ಮರ್ತೋಯಿತು ಅದಕ್ಕೆ ಅದನ್ನು ಎರಡು ಸಲ ನಾವು ಕೂಡ ನಮಗೆ ಹೋದಾಗ ಅದನ್ನು ಒಂದೇ ನೋಡಿ ಮೂರು ಮೂರು ನಾಲ್ಕು ನಾಲ್ಕು ಸಲ ಹೇಳೋದುಂಟಲ್ಲ ಮರ್ತು ಹೋದಾಗ ಅಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದ್ದು ಮೊದಲನೇದ್ದು ಪಕ್ಷಿ ವಾಹನ ಅಂತಂದು ಬಿಟ್ಟರೆ ಆಚಾರ್ಯರೆಂಬ ಪಕ್ಷಿಯನ್ನು ವಾಹನವನ್ನಾಗಿ ಮಾಡಿಕೊಂಡವನಿಗೆ ಎರಗುವೆ ಅಂತ ಅರ್ಥ ವರದೋ ವಾಯುವಾಹನ ಸ್ಕಂದ ಸ್ಕಂದದರೋ ಧುರ್ಯ ವರದ ವಾಯುವಾಹನ ವಾಯು ಆಚಾರವನ್ನೇ ವಾಹನವನ್ನಾಗಿ ಮಾಡಿಕೊಂಡವನಿಗೆ ಎರಗುತ್ತೇನೆ ಅಂತ ಎರಡನೇದ್ದು ಪಕ್ಷಿ ವಾಹನ ಅಂತಂದರೆ ಗರುಡ ಎರಡು ವಿಷಯ ಇರುತ್ತೆ ಒಂದು ಒಳಗಿನ ವಿಷಯ ಇನ್ನೊಂದು ಹೊರಗಿನ ವಿಷಯ ಒಳಗಿನ ವಿಷಯ ಏನು ಅಂತಂದರೆ ನಮಗೇನು ಸುಮ್ಮನೆ ಹುಡುಗಿ ಮೇಲೆ ಸಿಟ್ಟು ಬರೋದು ಯಾಕೆ ಇಲ್ಲ ಎಲ್ಲಿಂದ ಬಂದು ಈ ವೈ ಯಾಕಂದರೆ ಪ್ರತ್ಯಯ ಬಂದು ಹೋದಂತೆ ಆ ಯಾವ ಬಾಗಿಲಿಂದ ಬರುತ್ತೆ ಆ ಬಾಗಿಲಿಂದ ಹೋಗುತ್ತೆ ಅಂತ ಹೇಳಿಕ್ಕೆ ಬರೋದು ಆದರೂ ಪ್ರತ್ಯ ಬಂತು ಅಂತಾರೆ ಹೋಯ್ತು ಅಂತಾರೆ ಉದಾಹರಣೆಗೆ ಕಿಪ್ ಬಂತು ಅಂದರು ಹೋಯ್ತು ಅಂತಂದ್ರು ಪಾಪ ಯಾಕೆ ಬರಬೇಕಿತ್ತದು ಏನು ಯಾವುದನ್ನು ಉಳಿಸಲೇ ಇಲ್ಲ ಬಂದದ್ದು ಪೂರ ಹೋಗಿಯೇ ಬಿಟ್ಟದ್ದು ಬಂದಿದೆ ಅಂತ ಒಂದು ವಾಸನೆ ಬಿಟ್ಟು ಹೋಯ್ತು ಅಷ್ಟೇ ಅಲ್ವೋ ಅದೇ ರೀತಿಯಲ್ಲಿ ಹಾಗಾದರೆ ಒಳಗಿನ ವಿಷಯ ಇರುತ್ತೆ ಯಾಕೆ ಅಂತ ಗೊತ್ತಿ ಇವನಿಗೆ ಅವಳ ಮೇಲೆ ಸಿಟ್ಟು ಅಥವಾ ಅವಳಿಗೆ ಇವನ ಮೇಲೆ ಸಿಟ್ಟು ಈ ಒಳಗಿನ ಸಿಟ್ಟೆಂಬ ವಿಷಯವನ್ನು ಪರಿಹಾರ ಮಾಡಲಿಕ್ಕೆ ಆಚಾರ್ಯ ಮಧ್ವರನ್ನೇ ಪಕ್ಷಿಯನ್ನಾಗಿ ತಗೊಂಡರು ಅಂಥವನನ್ನು ವಾಹನವನ್ನಾಗಿ ಮಾಡಿಕೊಂಡು ಬಂದವನೇ ಅಂತ ಚಿತ್ರಣ ಕೊಟ್ಟರು ಎರಡನೇದು ಪಕ್ಷಿ ವಾಹನ ಅಂದರೆ ಗರುಡ ಅಲ್ವೋ ಯಾತಕ್ಕೋಸ್ಕರ ಹೊರಗಿನಿಂದ ಏನಾದರೂ ವಿಷ ಅಲ್ಲಿ ವಿಷಜಂತೂ ಕಡೆದಿತ್ತಲ್ಲ ಪಾಪ ವರ ಮೃತನಾಗದ ಪ್ರಸಂಗ ಬಂದಿತ್ತಲ್ಲ ಆವಾಗ ನಿಜವಾದ ಪುರೋಹಿತರು ಪಾಪ ಬದಿಗೆ ಕೂತ್ ನನ್ನಿಂದ ಆಗೋಲ್ಲ ಅಂತ ಬದಿಗೆ ಕೂತ್ರು ಆವಾಗ ಈ ಪುರೋಹಿತರ ಒಡ್ಡೋಲಾಗಾಯಿತು ಅವರು ಆವಾಗ ಈ ನುಡಿಯನ್ನು ನುಡಿದದ್ದು ಏನಂತ ಪಕ್ಷಿ ವಾಹನ ಎರಗುವೆ ಪಕ್ಷಿ ವಾಹನ ಎರಗುವೆ ಅಂತ ನುಡಿ ನುಡಿದ್ರು ಆವಾಗ ವಿಷ ನಾಗರ ಕಡೆದು ಹೊರಗಿನ ವಿಷಾಲು ಅದನ್ನು ತೆಗಿಲಿಕ್ಕೆ ಹೊರಗಿನ ಪಕ್ಷಿ ಒಳಗಿನ ವಿಷ ತೆಗಿಲಿಕ್ಕೆ ಒಳಗಿನ ಪಕ್ಷಿ ಗಾಳಿ ರೂಪದ ಪಕ್ಷಿ ಹೊರಗಿನ ವಿಷ ತೆಗಿಲಿಕ್ಕೆ ಈ ಪಕ್ಷಿ ಅಂತ ಹೇಳಿ ಅಲ್ಲಿ ಹೇಳಿದಂತೆ ಹಾಗಾದರೆ ಅರ್ಜುನ ಸುಭದ್ರೆಯರ ಲಗ್ನದ ಪ್ರಸಂಗ ಇಷ್ಟೂ ಯಾದವರನ್ನು ಎದುರು ಹಾಕಿಕೊಂಡಿದ್ದೇನೆ ನಾನೀಗ ಕೃಷ್ಣ ಹೇಳೋದು ಇಷ್ಟು ಯಾವುದು ಎದುರು ಹಾಕ್ಕೊಂಡಿದ್ದೇನೆ ನಾಳೆ ಏನಾದರೂ ಹಸ್ತಿನ ಆವೃತ್ತಿಯಲ್ಲಿ ಇಂದ್ರ ಕಟಿಪಿಟಿ ಶುರುವಾಯಿತು ಅಂತಂದರೆ ನನ್ನನ್ನು ಗಾಳಿ ಹಿಡಿತಾರೆ ಇಷ್ಟೂ ಯಾದವರು ರಾಜನಾದ ಬಲರಾಮನಿಂದ ಕೂಡಿಕೊಂಡು ಗಾಳಿ ಹಿಂಗಿತಾರೆ ಗೊತ್ತಾಯ್ತಾ ಈ ಕೃಷ್ಣ ಇನ್ನು ಮುಂದೆ ಅಣ್ಣನ ಹತ್ರ ಕೇಳೋದು ಏನು ಮಾಡಬೇಡ ಮಾಡಿದಕ್ಕೆ ನೋಡು ಉಣ್ಣು ಈಗ ಅಂತ ಗಾಳಿ ಹಿಡಿತಾರೆ ಅದಕ್ಕೆ ಕೃಷ್ಣ ಏನು ಮಾಡಿದ ಸತ್ಯಕಿ ಬಾರಪ್ಪ ಅಂತ ಅವನನ್ನು ಕರ್ಕೊಂಡ ಏನರ್ಥ ಸಾತ್ಯಗಿ ಬಾರಪ್ಪ ಅಂದರೆ ಗರುಡನ ಸನ್ನಿಧಾನ ಇರತಕ್ಕಂತಹ ಸಾತ್ಯಕಿಯನ್ನು ಕೃಷ್ಣ ಅಭಿಯಾನಿಯನ್ನು ತನ್ನ ಬಳಿಗೆ ಹೇಳ್ಕೊಂಡ ಆ ಗರುಡ ಏನು ಮಾಡ್ತಾನೆ ಎಂಥ ವಿಷಯ ಇದ್ದರೂ ಕೂಡ ಹೊರಗಿನದ್ದಾಗಲಿ ಯಾಕೆ ಗೊತ್ತಾ ಅದಕ್ಕೆ ಕಾಣುತ್ತೆ ಮತ್ತೊಬ್ಬ ತಕ್ಕಂಥ ಮರುತ್ತು ಸೇರಿಕೊಂಡ ಯದ್ಯಪಿ ಸಂವಹ ಮರುತ್ತು ಏಕೋನ ಚತ್ವರಿಶತ್ತು ಮರುತ್ತುಗಳಲ್ಲಿ ಸೇರಿದವ ಮುಖ್ಯ ಪ್ರಾಣನ ಆ ಮಟ್ಟಕ್ಕೆ ಬರುವವ ಅಲ್ಲ ಆದರೂ ಶಬ್ದ ಸಾಮ್ಯ ಮರುತ್ತು ಮರುತ್ತು ಏ ನಾವು ಕೂಡ ಹೇಳಿದಿಲ್ವಾ ಕುಲಕರ್ಣಿ ಕುಲಕರ್ಣಿ ಅಂತ ಅಜ್ಜನೋ ಪಿಜ್ಜನೋ ಅವನ ಅಜ್ಜನೋ ಯಾರೋ ಮೊಸರರ ಕೈ ಕೆಳಗಿದ್ದುಕೊಂಡು ಬರವಣಿಗೆ ಮಾಡಿದ್ದಕ್ಕೆ ಅವನಿಗೆ ಕುಲಕರ್ಣಿಕೆ ಅಂತ ಬಂದು ಇವೀಗ ಇರುವನಿಗೆ ಒಂದು ಅಕ್ಷರ ಬರೋಲ್ಲ ಎದೆ ಒಡೆದ್ರು ಆದರೂ ಕುಲಕರ್ಣಿ ಅಂತ ಹೇಳ್ತೇವೋ ಇಲ್ಲೂ ಇನ್ನು ಕುಲಕರ್ಣಿಗಳು ಯಾರಾದರೂ ಕೇಳ್ತಾ ಇದ್ರೆ ಸಿಟ್ಟು ಮಾಡಬೇಡಿ ಸುಮ್ಮನೆ ಸಾಮಾನ್ಯವಾಗಿ ಹೇಳಿದ್ದು ನಾನೀಗ ಇದು ಅದೇ ರೀತಿಯಲ್ಲಿ ಯಾರು ಮರುತ್ತಿನ ಸನ್ನಿಧಾನ ಉಂಟು ಹಾಗಾದರೆ ಒಳಗಿನ ವಿಷಯ ತೆಗೀಲಿಕ್ಕೆ ಮರುತ್ತು ಈವ ಮರುತ್ತುಂತಾಗಬೇಕಾದ್ರೆ ಅವನ ಸನ್ನಿಧಾನ ಇದ್ದದ್ದಕ್ಕೆ ಇವನಿಗೂ ಮರುತ್ತು ಅಂತ ಹೆಸರು ಬಂದದ್ದು ಆದ್ದರಿಂದ ಅಂತಹ ಸಂವಹ ಅಂದರೆ ಆ ವಿಷವನ್ನು ಒಳಗಿನ ವಿಷವನ್ನು ಪರಿಹರಿಸಿ ಇವರನ್ನು ಸಮ್ಯಕ್ ವಹತಿ ಈ ದಂಪತಿಗಳನ್ನು ಚೆನ್ನಾಗಿ ಮೇಲಕ್ಕೆ ಎಬ್ಬಿಸಬೇಕು ಅದಕ್ಕೋಸ್ಕರ ಸಂವಹ ಎನ್ನತಕ್ಕಂತಹ ಮರುತ್ತಿನ ಸನ್ನಿಧಾನ ಅದರಿಂದ ಕೃಷ್ಣ ಆಲೋಚನೆ ಮಾಡಿದ ಇಂತಹ ಸಾತ್ವಿಕಿಗೆ ತಿಳಿಸಿಯೇ ನಾನು ಲಗ್ನ ಮಾಡುವುದು ತುಂಬ ಉತ್ತಮ ಎನ್ನುವ ದೃಷ್ಟಿಯಿಂದ ಅವನನ್ನು ಕರ್ಕೊಂಡ ತನ್ನ ಬಳಿಗೆ ಇಷ್ಟೇ ಅಲ್ಲ ಇನ್ನೂ ಉಂಟು ಇವನಲ್ಲಿ ಅಬ್ಬಾ ಏನದು ಚಕ್ರಸ್ಯ ಸನ್ನಿಧಾನ ಯುಗ ಸಂವಹ ಚಕ್ರಸ್ಯ ಚ ಸನ್ನಿಧಾನ ಯುಕ ಅಂತ ಚಕ್ರದ ಸನ್ನಿ ಚಕ್ರದ ಅಭಿಮಾನಿ ಯಾರು ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ವಾಸುದೇವ ಅಂದರೆ ಕೃಷ್ಣ ಸಂಕರ್ಷಣ ಅಂದರೆ ಬಲರಾಮ ಪ್ರದ್ಯುಮ್ನ ಅಂದರೆ ಕೃಷ್ಣನ ಮಗ ಪ್ರದ್ಯುಮ್ನ ಇದ್ದಾನಲ್ವ ಹೊರತು ಭಗವಂತನೇ ರೂಪ ಪ್ರದ್ಯುಮ್ನ ಅಲ್ಲ ಕೃಷ್ಣನ ಮಗ ಪ್ರದ್ಯುಮ್ನ ಅವ ಕೃಷ್ಣನ ಚಕ್ರಕ್ಕೆ ಅಭಿಮಾನಿ ಅವನೇ ರಾಮಾಯಣದ ಭರತ ಹಾಗಾದರೆ ಅದೇ ಭರತ ಅದೇ ಪ್ರದ್ಯುಮ್ನ ಚಕ್ರದ ಅಭಿಮಾನಿ ಅವನೂ ಇವನಲ್ಲಿ ಸೇರಿಕೊಂಡಿದ್ದಾನೆ ಈ ಸತ್ಯಕನ ಮಗನಲ್ಲಿ ಒಳಗೆ ಸೇರಿಕೊಂಡಿದ್ದಾನೆ ಬೇಕು ಏನಾದರೂ ಗೊತ್ತಿಲ್ಲದೆ ಹುಡುಗಿಯನ್ನು ದಬಾಯಿಸುವ ಪ್ರಸಂಗ ಬಂತು ಅಂತಂದರೆ ಯಾರಿಗೆ ಅರ್ಜುನ್ ಈ ಅರ್ಜ್ ಅರ್ಜುನನಿಗೆ ಕೆಲವು ಸಲ ಹಿಂದೆ ಮುಂದೆ ನೋಡೋಲ್ಲ ಅವಳು ಯಾಕೆ ಹಾಗೆ ಮಾಡಿದಳು ಅಂತ ವಿಚಾರ ಮಾಡೋಲ್ಲ ಬಂದ ದಬ 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 ಅಂತ ಬೈಲಿಕ್ಕೆ ಶುರು ಮಾಡಿದ ಪೂರ ಇವನ ಬೈದು ಕೋಪ ಇಳಿದ ಮೇಲೆ ಅವಳು ತಾನು ಬಂದು ಅದು ಹೀಗಾಗಿತ್ತು ಹೀಗೆ ಮಾಡಿದೆ ಹೀಗಾಗಿ ಮಾಡಿದೆ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಮತ್ತೆ ಕಣ್ಬಾಯಿ ಬಿಟ್ಟ ಬೈದೆಲ್ಲ ಬೈದಾಗಿದೆ ಹಾಗಾದರೆ ಏನಾಗಬೇಕು ಅಜ್ಞಾನದಿಂದ ಬೈದದ್ದಲ್ವೋ ಗೊತ್ತಿಲ್ಲದ ಬೈದದ್ದಲ್ವೋ ಆ ಅಜ್ಞಾನವನ್ನು ಕತ್ತರಿಸುವ ಕೆಲಸವೇ ಚಕ್ರದ್ದು ಅದಕ್ಕೋಸ್ಕರ ಚಕ್ರದ ಸನ್ನಿಧಾನವು ಕೂಡ ಈ ಸಾತ್ಯಿಕೆಯಲ್ಲಿ ಬರುವಂತೆ ಮಾಡಿದ ಭರತನ ಸನ್ನಿಧಾನ ಬರುವಂತೆ ಮಾಡಿದ ಕೆಲವು ಸಂದರ್ಭದಲ್ಲಿ ವಿನೀತನಾಗಿ ಇರಬೇಕು ನಾನು ಹೆಂಡತಿ ಅಂತೇಳಿ ತಾನೇ ದಬಾಯಿಸುವುದಲ್ಲ ವಿನೀತನಾಗಿರಬೇಕೆನ್ನುವ ದೃಷ್ಟಿಯಿಂದ ಭರತನ ಸನ್ನಿಧಾನವೂ ಕೂಡ ಇವನಲ್ಲಿ ಸಾತ್ಯಕೆಯಲ್ಲಿ ಉಂಟು ಅದರಿಂದ ಇಂತಹ ಒಬ್ಬ ಸಾತ್ಯಕೆಯನ್ನು ನನ್ನ ಪಕ್ಷದಲ್ಲಿ ಇಟ್ಟುಕೊಂಡೆ ಅಂತಂದರೆ ನನ್ನ ತುಂಬ ಭಾರ ಕಮ್ಮಿಯಾಗುತ್ತೆ ಏನು ಅವರಿಂದ ಕಟಿಪಿಟಿ ಆಯಿತು ಆವಾಗ ತಾನೇ ಹೋಗಬೇಕಾಗುತ್ತೆ ಎಲ್ಲ ಅವರ ಅವನ ತಾಕತ್ತೆಲ್ಲ ಕೃಷ್ಣನಲ್ಲಿ ಉಂಟು ಆದರೆ ನಾನು ಇವನಲ್ಲಿ ಪ್ರತ್ಯೇಕಕ್ಕೋಸ್ಕರ ಅಂತ ಇಟ್ಟಿದ್ದೇನೆ ಆದ್ದರಿಂದ ಇವನಿಗೂ ತಿಳಿಸಿ ಲಗ್ನ ಮಾಡಿದೆ ಅಂತಂದರೆ ಆವಾಗ ಮುಂದೆ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳು ಬರಲಿಕ್ಕಾಗುವುದಿಲ್ಲ ಎನ್ನುವ ದೃಷ್ಟಿಯಿಂದ ಇಂತಹ ಸಾತ್ಯಕಿಗೆ ಕೃಷ್ಣ ತನ್ನ ತಂಗಿ ಮತ್ತು ಅರ್ಜುನರ ಲಗ್ನದ ವಿಷಯವನ್ನು ತಿಳಿಸಿ ಸಾತ್ಯಕಿಯನ್ನು ತನ್ನ ಜೊತೆಗಿಟ್ಟುಕೊಂಡು ಆ ರಾತ್ರಿ ಹೊತ್ತಲ್ಲಿ ಮತ್ತೆ ಯಾರೂ ಇಲ್ಲ ಮುನೀಂದ್ರ ಋಷಿಗಳು ಬೇಕೇ ಬೇಕು ತಾನೆ ಮುನೀಂದ್ರೆಯ ಋಷಿಗಳು ಇದ್ದಾರೆ ಅವರು ಬೇಕೇ ಬೇಕು ತಾನೆ ಹೀಗೆ ಯಾದವರದಲ್ಲಿ ಇವನು ಒಬ್ಬನನ್ನೇ ಕರೆದು ಕೃಷ್ಣ ತಾನು ಲಗ್ನ ಮಾಡಿದ ಆ ರೀತಿಯಲ್ಲಿ ಕೃಷ್ಣ ತನ್ನ ಮನೆಯಲ್ಲಿ ಸಾತ್ಯಕಿಗೆ ಸ್ಥಾನವನ್ನು ಕೊಟ್ಟವ ಯಾಕೆ ಯಾವಾಗಲೂ ಕೂಡ ಸತ್ಯ ನಾಮಕ ಭಗವಂತನಿಂದ ತಾನು ಕ ನೆಮ್ಮದಿಯನ್ನು ಪಡೀತಾ ಇದ್ದವ ಆದ್ದರಿಂದ ಇವ ಅವ ಸತ್ಯಕ ಆ ಗುಣವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಬಂದವ ಅಜ್ಜನ ಗುಣವನ್ನು ತಂದವ ಅಪ್ಪನ ಗುಣವನ್ನು ತಂದವ ಆದ್ದರಿಂದ ಇವನನ್ನು ಯುದಧಾನ ಅಂತ ಕರೆದರು ಸಾತ್ಯಕಿ ಅಂತ ಕರೆದರು ಶೈನೇಯ ಅಂತ ಕರೆದ್ರು ಇಂಥವ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಇವನದ್ದು ಪ್ರವೇಶ ಇರುತ್ತೆ ದ್ರೌಪದಿ ಸ್ವಯಂವರದಲ್ಲಿಯೂ ಕೂಡ ಇವನದ್ದು ಪ್ರವೇಶ ಆಗಿದೆ ಯಾದವರೆಲ್ಲ ಬಂದಿದ್ದಾರೆ ದ್ರೌಪದಿ ಸ್ವಯಂವರಕ್ಕೆ ಇವನೂ ಬಂದಿದ್ದ ಯಾರು ಶೈಲೆಯೂ ಬಂದಿದ್ದ ಸಾರ್ಥಕಿಯೂ ಬಂದಿದ್ದ ಕೃಷ್ಣ ಮೊದಲೇ ತಾಕೀತ್ತು ಮಾಡಿದ್ದ ಪರೀಕ್ಷೆ ಮಾಡುವುದಕ್ಕೂ ಕೂಡ ಹೋಗಬಾರ್ದು ಯಾವುದು ನಿಮಗೆ ಸಂಬಂಧಪಟ್ಟದ್ದಲ್ಲ ಅದಕ್ಕೆ ಬೇರೆಯೇ ಜನ ಇದ್ದಾರೆ ಅಂತ ಕೃಷ್ಣ ಅದರಿಂದ ನೈವಲ್ ಲಿಪ್ಸಾಮ್ ಚಕ್ರು ಹ್ಞೂ ಹ್ಞೂ ಬೇಕು ಅಂತ ತಲೆಯಲ್ಲೇ ಬರಲಿಲ್ಲ ಅಂತ ಇವರಿಗೆ ತಲೆಗೆ ಬಂದುಬಿಟ್ಟು ಎಲ್ಲಿ ತಲೆ ಹೋಗುತ್ತೋ ಅಂತ ಭಯ ಅವರಿಗೆ ಆದ್ದರಿಂದ ತಲೆಗೆ ಆ ವಿಚಾರ ತಂದುಕೊಳ್ಳಿ ತೆಪ್ಪಗೆ ಕೂತಿದ್ರು ಭೀಮಾರ್ಜುನರು ಬಂದರು ಹ್ಞೂ ಯಾವುದವರಿಗೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥ ಛದ್ಮ ವೇಷ ಭೀಮಾರ್ಜುನರದ್ದು ಯದ್ಯಪಿ ಮತ್ತೆ ಯಾವ ಬಣ್ಣವನ್ನು ಬಳಿದುಕೊಂಡಿಲ್ಲ ಯಾವ ಕಿರೀಟಗಳನ್ನು ತೊಟ್ಟುಕೊಂಡಿಲ್ಲ ಕೇವಲ ಏನು ಬ್ರಾಹ್ಮಣರ ವೇಷ ತೊಟ್ಟುಕೊಂಡಂತೆ ಕಚ್ಚೆ ಪಂಚೆ ಕಾಣುತ್ತೆ ಅಷ್ಟೇ ಹಾಕಿಕೊಂಡದ್ದು ಆದರೂ ಪರಿಚಯ ಸಾಧ್ಯ ಆಗಿಲ್ಲ ಯಾರಿಗೆ ಸಾಧ್ಯಕಿ ಪ್ರವೃತ್ತಿಗಳಿಗೂ ಕೂಡ ಯದ್ಯಪಿ ಕತ್ತರಿಸುವ ಸನ್ನಿಧಾನ ಇವನಲ್ಲಿ ಉಂಟಲ್ಲ ಅಜ್ಞಾನವನ್ನು ಕತ್ತರಿಸುವ ಸನ್ನಿಧಾನ ಉಂಟಲ್ಲ ಅಜ್ಞಾನಕ್ಕೇನೆ ಅಜ್ಞಾನವನ್ನು ಕತ್ತರಿಸುವ ಚಕ್ರಕ್ಕೇ ಅಜ್ಞಾನವನ್ನು ಕೊಟ್ಟು ಕೃಷ್ಣ ಕೂಡಿಸಿದ ತೆಪ್ಪ ಕೊಡು ಅಂತ ಕೂಡಿಸಿದ ಸರಿ ಎಲ್ಲ ಆಯಿತು ಸ್ವಯಂವರ ಆಯಿತು ದ್ರೌಪದಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಮುಂದೆ ಒಬ್ಬ ಹಿಂದೆ ಒಬ್ಬ ಹೊರಟಿದ್ದಾರೆ ಆವಾಗ ಧೋ ಅಂತ ಎಲ್ಲ ಎದ್ರಲ್ಲು ಎಲ್ಲ ಎದ್ದಾಗ ಏನಪ್ಪ ಇದು ಏನಪ್ಪ ಇದು ಬಲರಾಮನಿಗೂ ಮುಖದಲ್ಲಿ ಏನೋ ಒಂದು ಎಂಥದ್ದು ಅಂತಲೇ ಅರ್ಥ ಇಲ್ಲ ಅಲ್ಲ ಬ್ರಾಹ್ಮಣರು ಅಂತಂದರೆ ಇಲ್ಲಿ ಇಷ್ಟು ತಾಕತ್ತಿನ ಬ್ರಾಹ್ಮಣರು ಇದ್ದಾರಾ ಅಂತ ಒಮ್ಮೆ ಅಂದರೆ ಜರಾಸಂದನು ಬಿದ್ದಿದ್ದಾನೆ ಆದ್ದರಿಂದ ಇವರಿಗೆಲ್ಲ ಸಂಶಯ ಏನೋ ಕೃಷ್ಣ ಎಂಥದ್ದು ಅರ್ಥ ಆಗೋದಿಲ್ಲ ಎಂಥದ್ದು ಇದೆ ಆವಾಗ ಕೃಷ್ಣ ಅಂದ ತೆಪ್ಪ ಗಲಾಟೆ ಮಾಡಬೇಡ ಹೇಳ್ತೇನೆ ನಿನಗೆ ನಿಧಾನಕ್ಕೆ ಹೇಳ್ತೇನೆ ಭೀಮಃ ಅಯಂ ಪುರುಹೂತ ಸುತ ಅಯಂ ಅಯಂ ಪೃಷ್ಠತಃ ಅಥವಾ ಅಗ್ರತಃ ಪುರುಹೂತ ಸುತ ದ್ರೌಪದ್ಯ ಪೃಷ್ಠತಃ ಭೀಮಃ ಹೌದಾ ಬೇರೆಯವರು ಅನ್ಯ ಪಾರ್ಥ ಇತ್ಯಾದಿಗಳು ಇತ್ಯಾದಿಗಳು ಮತ್ತು ಮೂರನ್ನು ಹೇಳುವಾಗ ಇತ್ಯಾದಿಗಳು ನಮಗೆ ಬೇಕಾದದ್ದು ಇವರಿಬ್ಬರು ಅಲ್ವೋ ಆ ಸಂದರ್ಭದಲ್ಲಿ ಯಾವಾಗ ಇದು ಪಾಂಡವರು ಯಾವಾಗ ಭೀಮಾರ್ಜುನರು ದ್ರೌಪದಿಯನ್ನು ಪಡೆದ್ರು ಅಂತ ಬಲರಾಮನ ಮುಖನ ಅರಳಿತು ಅಷ್ಟೊತ್ತಿಗೆ ಆ ಸಂತೋಷವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಯಾರು ಇವ ಶೈನೇಯ ಶಿ ಶಿನೇಶ್ಚ ಪೌತ್ರಃ ಶಿನೇಹೆ ಪೌತ್ರಃ ಆಚಾರ್ಯರು ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಅಂತಂದರೆ ಇಲ್ಲದ್ರೆ ಹೇಳ್ಬೋದಿತ್ತಲ್ಲ ಯುಧಾನ ಅಂತ ಹೇಳ್ಬೋದಿತ್ತಲ್ಲ ಸತ್ಯಕನಮಕ ಅಂತ ಹೇಳ್ಬೋದಿತ್ತಲ್ಲ ಅಜ್ಜನ ಹೆಸರು ಯಾಕೆ ಹೇಳಬೇಕಿತ್ತು ಶಿನೇಹ ಪೌತ್ರ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪೊಪ್ಲುವೆ ಹಾರಿಯೇ ಬಿಟ್ಟ ಅಂತೆ ಆ ಖಡ್ಗ ಹೀಗೆ ತಗೊಂಡು ಒರೆಯಿಂದ ಕತ್ತಿ ತಗೊಂಡ ಭಾರಿ ಜಿಗಿಲಿಕೆಯನ್ನು ಶುರು ಮಾಡಿ ಒಂದ ಹೀಗೆ ಹಾರಿದ ಇಲ್ಲ ಹೀಗೆ ಹಾರಿದ ಹೀಗೆ ಹಾರಿದರೆ ಹಾರಾಡೋದು ಹೀಗೆ ಹಾರಿದರೆ ಓಡಾಡೋದು ಆ ರೀತಿಯಲ್ಲಿ ಅಂತೂ ಪರಿಪುಪ್ಲೆ ಒಟ್ಟಿಗೆ ಪರಿತಃ ಪರಿತ ಅಂದರೆ ಮೇಲೂ ಆಗ್ಬೋದು ಕೆಳಗೂ ಆಗ್ಬೋದು ಆಚೆಯೂ ಆಗ್ಬೋದು ಈಚ ಒದೇ ಸುಮ್ಮನೆ ಓಡಾಡಲಿಕ್ಕೆ ಶುರು ಮಾಡಿದಂತ ಏನು ಮತ್ತೇನಿಲ್ಲ ಪಂಡಿತರಿಗೆ ವಿದ್ಯೆ ಸಿಕ್ಕಿತು ಅಂತ ಅಷ್ಟೇ ಪಾಂಡವರಿಗೆ ಪಂಡಿತರಂದರೆ ಪಾಂಡವರಿಗೆ ಪಾಂಡವರಿಗೆ ವಿದ್ಯೆ ಸಿಕ್ಕಿತು ದ್ರೌಪದಿ ಯೋಗ್ಯ ವ್ಯಕ್ತಿಗೇನೆ ಸಿಕ್ಕಿತು ಅಂತ ಅವನಿಗೆ ಖುಷಿಯೇ ಖುಷಿ ಅದಕ್ಕೆ ಹೇಳಿದ್ದು ಶೈನೇಯ ಅಂತ ಶಿನೇಹೇ ಪೌತ್ರ ಅದಕ್ಕೆ ಹೇಳಿದ್ದು ಯಾಕೆ ಅವ ಯಾರು ಅವ ಶಿನಿ ಏನು ಶಿನಿ ಒಂದು ವೇಳೆ ಪ್ರಾಯಶಃ ದ್ರೌಪದಿಯನ್ನು ಜರಾಸಂಧಾನ ಕೊಂಡೋಗಿದರೆ ಅಲ್ಲೇ ತೂಕಡಿಸ್ತಾ ಇದ್ದನ ಕಾಣುತ್ತೆ ಇದು ಹಾಗಲ್ಲ ಯೋಗ್ಯ ವ್ಯಕ್ತಿಗಳಿಗೆ ಸಿಕ್ಕಿತು ಅಂತಂದಾಗ ಹಾಗಾದರೆ ಎಲ್ಲಿ ಮಲಗಬೇಕು ಎಲ್ಲಿ ಎಚ್ಚರಿಕೆಯಲ್ಲಿರಬೇಕು ಎನ್ನುವ ಪ್ರಜ್ಞೆ ಇರತಕ್ಕಂಥ ಶೀನಿಯ ಗುಣ ಇವನಲ್ಲಿ ಬಂದದ್ದರಿಂದ ಇವ ಏನು ಮಾಡ ಆ ಸಂದರ್ಭ ಉತ್ಸಾಹ ಬಂತು ಯೋಗ್ಯ ಜಾಗದಲ್ಲಿ ದ್ರೌಪದಿ ಸೇರಿದ್ದಾಳೆ ಉತ್ಸಾಹ ಬಂತು ಕುಣಿದ 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 ಆ ಗುಣ ಸ್ವಲ್ಪ ನಮಗೂ ಬರಬಾರ್ದ ಯಾಕೆ ನಮ್ಮ ಕ್ರಮ ಅವನಿಗೆ ಜಾಸ್ತಿ ಮಾರ್ಕ್ ಬಂತು ಅಂತಂದಾಗ ಎದ್ಯಪ್ ನಮ್ಮ ಬಂಧುವೆ ನಮಗೆ ಬೇಕಾದವ ನಾವೇನು ಮಾಡ್ತೇವೆ ಕುಣಿತೇವ ಇಲ್ಲ ಪೂರಾ ಕುಗ್ಗಿದೆವು ಕುಗ್ಗು ಹೊಟ್ಟೆಯಲ್ಲಿ ಬೆಂಕಿ ಶುರುವಾಯಿತು ಅದಕ್ಕಂದರು ಏನಂತ ಆ ಸಂದರ್ಭದಲ್ಲಿ ಯಾರು ಯಾರು ಯಾರಲ್ಲಿ ಚಿಂತನೆ ಮಾಡುವುದು ಮಗುವಿಗೂ ಪಕ್ಕದ ಮನೆಯ ಮಗುವಿನ ಮೇಲೆ ಹೊಟ್ಟೆ ಇರುತ್ತೆ ಅಪ್ಪಮ್ಮನಿಗಂತೂ ಇನ್ನೂ ಜಾಸ್ತಿ ಕಾಳುಗಿಚ್ಚಿನಂತೆ ಹೊಟ್ಟೆ ಕಿಚ್ಚಿರುತ್ತೆ ಹಾಗಾದರೆ ಇಂತಹ ಸಂದರ್ಭದಲ್ಲಿ ಬೇರೆ ಯಾರಾದರೂ ನೆ ನೆರೆ ಮನೆಯವರೇ ಯಾರ ಮಗು ಜಾಸ್ತಿ ಅಂಕ ಪಡೆದದ್ದಕ್ಕೆ ಆ ಮಗುವಿನ ಮೇಲೆ ಕಮ್ಮಿ ಅಂಕ ಪಡೆದಂತಹ ಮನೆಯವರು ಯಾವಾಗ ಮುಗಿಬೀಳುವ ಪ್ರಸಂಗ ಬರುತ್ತೋ ಇಂತಹ ಸಂದರ್ಭದಲ್ಲಿ ಅವರು ಯಾರು ಹೆಚ್ಚು ಅಂಕ ಪಡೆದಂಥವರು ಮಹಾಭಾರತ ಓದಿದ್ದರೆ ಈ ಸಮಯದಲ್ಲಿ ಅವರಿಗೆ ಸಹಾಯಕ್ಕೆ ಬರುತ್ತೆ ಅದಕ್ಕೆ ಅನ್ನೋದು ಮನೆಯಲ್ಲಿ ಮಹಾಭಾರತ ಪುಸ್ತಕ ಇರಲಿ ನಿಮಗೆ ಸಂಸ್ಕೃತ ಓದಲಿಕ್ಕೆ ಬರೋದಿಲ್ವೋ ಕನ್ನಡದಲ್ಲಿ ಪ್ರಿಂಟ್ ಆಗಿದೆ ಮಹಾಭಾರತ ಅಲ್ಲ ಕನ್ನಡದಲ್ಲಿ ಓದಿದ ಅಕ್ಷರ ಮಾತ್ರ ಕನ್ನಡ ಅರ್ಥ ಆಗೋದಿಲ್ವೋ ಕೆಳಗೆ ಎಷ್ಟು ಬೇಕೋ ಅಷ್ಟೇ ಅಧಿಕ ಪ್ರಸಂಗ ಏನೂ ಇಲ್ಲದೆ ಪ್ರಸಂಗವನ್ನು ಅಧಿಕ ಮಾಡಿಕೊಳ್ಳುವುದೇ ಇಲ್ಲ ಮತ್ತು ಆ ಶ್ಲೋಕಕ್ಕೆ ಎಷ್ಟರ್ಥ ನಮಗೆ ಶ್ಲೋಕ ಅರ್ಥ ಆಗಬೇಕಲ್ಲ ಶ್ಲೋಕಕ್ಕೆ ಎಷ್ಟರ್ಥ ಅಷ್ಟೇ ಅರ್ಥ ಕೆಳಗಿನಿಂದ ಬರೆದುಕೊಂಡು ಇತ್ತೀಚೆಗೆ ಹೋದ ಪರ್ಯಾಯದಲ್ಲೇ ಕೃಷ್ಣನ ಸಂಕ್ರಾಂತಿ ಉತ್ಸವದ ದಿವಸ ಬಿಡುಗಡೆ ಆಗಿದೆ ಅದನ್ನು ನಾವು ತೆಕ್ಕೊಳ್ಳೋಣ ತೆಕ್ಕೊಂಡು ಮನೆಯಲ್ಲಿಟ್ಟು ಓದೋಣ ಸರಿ ನಮ್ಮ ಮಗುವಿಗೆ ಅಂಕ ಜಾಸ್ತಿ ಬಂತು ಪಕ್ಕದ ಮನೆಯನ್ನು ಡುಂಕಿ ಅಂದರೆ ನಮ್ಗೆ ಗೊತ್ತಾಯಿತು ನಾವು ಕೂಡ ನಮ್ಮನ್ನು ಜಾಸ್ತಿ ಬಂದ ಕೂಡಲೇ ಮತ್ತೆ ಹುಡುಕುವುದು ಯಾರ್ಯಾರಿಗೆ ಕಮ್ಮಿ ಬಂದಿ ಅಂತ ನಮ್ಮ ಹುಡುಕುವ ಸ್ವಭಾವ ಸರಿ ಹಾಗೆ ಹುಡುಕಿದಾಗ ಪಕ್ಕದ ಮನೆ ನಮ್ಮ ಮೇಲೆ ಅಹಂಕಾರ ಪಡುವುದು ಸಹಜ ಹೊಟ್ಟೆಗಿಚ್ಚು ಪಡುವುದು ಸಹಜ ಉಪದ್ರ ಕೊಡುವುದು ಸಹಜ ಇಂತಹ ಸಂದರ್ಭದಲ್ಲಿ ಈ ನಾವು ಅಂಕ ಜಾಸ್ತಿ ಬಂದಿರತಕ್ಕಂಥ ಮಗು ಮತ್ತು ಅಪ್ಪಮ್ಮ ಮಹಾಭಾರತ ಪುಸ್ತಕ ತೆಗೀಲಿ ಈಗ ನಾನು ಹೇಳಿದಂಥ ವಿಷಯವನ್ನು ನೋಡಲಿ ಎಲ್ಲಿ ಸಿಗುತ್ತೆ ಅಂತ ನೋಡಲಿ ಏನು ಅಂತ ಪರಿಪಪ್ಪಲುವೆ ಶೈನೇಯ ಹ ಶಿನಿಯ ಮೊಮ್ಮಗ ಕುಣಿದಾಡಿದ ಯೋಗ್ಯ ವ್ಯಕ್ತಿಗೆ ದ್ರೌಪದಿ ಸಿಕ್ಕಿದ್ದಾಳೆ ಅಂತ ಕುಣಿದಾಡಿದ ಅಂತಲೂ ಅದನ್ನು ತೆಗೆದು ಓದೋಣ ಕನ್ನಡದಲ್ಲಿ ಅರ್ಥ ಬರೆದಿದ್ದಾರೆ ಅದೂ ಓದೋಣ ಕನ್ನಡದ ಅರ್ಥಕ್ಕಿಂತ ಸಂಸ್ಕೃತದ ಶ್ಲೋಕ ಓದುವುದು ಇನ್ನೂ ಪುಣ್ಯ ಅದು ಬೇಗ ಪ್ರಭಾವ ಬೀರುತ್ತೆ ಯಾಕೆಂದರೆ ಅದು ವ್ಯಾಸರ ಬಾಯಿಂದ ಬಂದದ್ದು ಇದು ದಾಸರ ಬಾಯಿಂದ ಬಂದದ್ದು ದಾಸರ ಬಾಯಿಂದ ಬಂದದ್ದಕ್ಕಿಂತಲೂ ಕೂಡ ವ್ಯಾಸರ ಬಾಯಿಂದ ಬಂದದ್ದಕ್ಕೆ ತುಂಬ ತೂಕ ಇರುತ್ತೆ ದಾಸರ ಬಾಯಿಂದ ಬಂದದ್ದನ್ನು ಹತ್ತು ಸಲ ರಿಪೀಟ್ ಮಾಡಬೇಕಾದೀತು ವ್ಯಾಸರ ಬಾಯಿಂದ ಬಂದದ್ದನ್ನು ಐದೇ ಸಲ ರಿಪೀಟ್ ಮಾಡಿದರೆ ಸಾಕು ಫಲ ತಕ್ಷಣದಲ್ಲೇ ಬರುತ್ತೆ ಆ ಒಂದು ಶ್ಲೋಕವನ್ನು ಓದೋಣ ಏನು ಅಂತ ಶಿನೇಹೆ ಪೌತ್ರ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲುವೆ ಅತ್ರ ಅಂತ ಇದನ್ನು ಪ್ರತಿ ಅನುಸಂಧ ಆವೃತ್ತಿ ಮಾಡೋಣ ಅವರಲ್ಲಿ ಮಗುವಿನಲ್ಲಿಯೂ ಮಗುವಿನ ಅಪ್ಪಮ್ಮನಲ್ಲಿಯೂ ಸಾತ್ಯಕ್ಕೆ ಚಿಂತನೆ ಮಾಡೋಣ ಆವಾಗ ಅವರೇ ಬಂದು ನಿಮ್ಮ ಮಗುವಿಗೆ ತುಂಬ ಅಂಕ ಸಿಕ್ಕಿತು ತುಂಬ ಸಂತೋಷ ಎರಡುಂಟು ತುಂಬ ಸಂತೋಷ ಅಂತ ಹೇಳ್ದೊಂದು ನಂಜು ನಗು ಅಂತ ಒಂದುಂಟು ನಂಜನ್ನು ಬದಿಗಿಟ್ಟು ಸಹಜವಾದ ನಗುವಿನಿಂದ ಪಕ್ಕದ ಮನೆಯವರೇ ಬಂದು ನಮಗೆ ಭೇಷ್ ಅಂತ ಹೇಳತಕ್ಕಂಥ ವಾತಾವರಣ ಬರೋದು ಯಾಕೆಂದರೆ ಮಹಾಭಾರತ ಶ್ಲೋಕದಲ್ಲಿ ಇನ್ನೂ ಕೂಡ ವ್ಯಾಸರ ತಪಸ್ಸಿನ ಶಕ್ತಿ ಸೇರಿಕೊಂಡಿದೆ ಸೋರಿ ಹೋಗೋಲ್ಲ ಎಂದು ಕೂಡ ಸೋರಿ ಹೋಗೋಲ್ಲ ಇಂತಹ ಸಾತ್ಯಕಿ ತಾನು ಮಹಾಭಾ ಈಗ ವಿದ್ವಾಂಸರು ಹೇಳಿದಂತೆ ಮಹಾಭಾರತದ ಕೊನೆಯ ತನಕನೂ ತಾನಿದ್ದ ಒಂದು ಅವನಿಗೆ ಎಷ್ಟು ದುರ್ಯೋಧನ ಮೇಲೆ ಸಿಟ್ಟು ಅಂತಂದರೆ ಯದ್ಯಪಿ ತಾನು ಸಂವಹನ ಉಳ್ಳವ ಸಂಜಯ ಉದ್ವಹನ ಉದ್ವಹನ ತಕ್ಕಂಥ ಮರುತ್ತಿನ ಸನ್ನಿಧಾನ ತಾವಿಬ್ಬರೂ ಕೂಡ ಒಂದೇ ಮನೆಯವರು ಒಂದೇ ಗುಂಪಿನವರು ಆದರೂ ಕೂಡ ಈ ಸಂಜಯ ಆ ಕುರುಡನ ಮನೆಯಲ್ಲಿದ್ದವ ಅಂತ ಒಂದೇ ಹಠದಿಂದ ಒಂದೇ ಛಲದಿಂದ ಪಾಪ ಯುದ್ಧ ನೋಡಲಿಕ್ಕೆ ಅಂತ ಬಂದವ ಹೋದ ಅಂತೆ ಎಳ್ದಾಗ ಮತ್ತು ವ್ಯಾಸರಿ ಬದು ಮಹಾರಾಯ ಬಿಟ್ಟುಬಿಡವು ನೋಡ್ಲಿಕ್ಕೆ ಬಂದದ್ದು ಯುದ್ಧ ಹೊಡೀಲಿ ಪಾಂಡವ್ರನ್ನ ಹೊಡೀಲಿಕ್ಕೆ ಬಂದದ್ದಲ್ಲ ಅಂದರೆ ಬಿಟ್ಟುಬಿಡ ಅಂದರೆ ಅಷ್ಟು ಕೃಷ್ಣ ಪಕ್ಷದವ ಎಂಥ ಪ್ರಸಂಗ ಬಂದರೂ ಕೂಡ ಕೃಷ್ಣನ ಪಕ್ಷವನ್ನು ತಾನು ಬಿಟ್ಟವ ಅಲ್ಲ ಸ್ವಯಂ ಕೃಷ್ಣ ಪಕ್ಷದ ಅಭಿಮಾನಿ ಆದ್ದರಿಂದ ಈ ರೀತಿಯಲ್ಲಿ ಸಾತ್ಯಿಕೆಯನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಆ ರೀತಿ